ಗೋವಿನ ಜೋಳ ಖರೀದಿ ಕೇಂದ್ರ ಸ್ಥಾಪಿಸಲು ರೈತ ರಾಮನಗೌಡ ಪಾಟೀಲರು ಸ್ಥಳೀಯ ರೈತ ಮುಖಂಡರ ನೇತೃತ್ವದಲ್ಲಿ ರಾಮದುರ್ಗ ಶಾಸಕ ಮಹದೇವಪ್ಪ ಯಾದವಾಡರವರಿಗೆ ಎರಡು ಬಾರಿ ಗೋವಿನ ಜೋಳ ಖರೀದಿ ಕೇಂದ್ರ ಸ್ಥಾಪಿಸಲು ಮನವಿ ಸಲ್ಲಿಸಿದರು. ಈ ವೇಳೆ ಶಾಸಕರೊಂದಿಗೆ ಚರ್ಚೆ ಕೂಡ ನಡೆದಿತ್ತು. ಕೊನೆಗೆ ರಾಮನಗೌಡರು ಶಾಸಕರಿಂದ ನನಗೆ ಜೀವ ಬೆದರಿಕೆ ಇದೆ ಎಂದು ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ. ಫೆಬ್ರವರಿ 13ರಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ರಾಮನಗೌಡ ಪಾಟೀಲರು ಮತ್ತು ರೈತ ಮುಖಂಡರ ನೇತೃತ್ವದಲ್ಲಿ ಶಾಸಕರ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಸಕ ಮಹದೇವಪ್ಪ ಯಾದವಾಡ್ ಹಾಗೂ ರಾಮನಗೌಡ ಪಾಟೀಲರ ನಡುವೆ ಗೋವಿನ ಜೋಳ ಖರೀದಿ ಕೇಂದ್ರ ಸ್ಥಾಪಿಸುವ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕರು ಗೋವಿನ ಜೋಳ ಖರೀದಿ ಕೇಂದ್ರ ಸ್ಥಾಪಿಸಲು ಆಗುವುದಿಲ್ಲ, ಈ ವರ್ಷ ಗೋವಿನ ಜೋಳದ ಬೆಳೆ ಹಾನಿಯಾಗಿದೆ ಎಂದು ಈಗಾಗಲೇ ಕೃಷಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಮತ್ತೆ ಎಲ್ಲಿಂದ ಗೋವಿನ ಜೋಳ ಬರುತ್ತವೆ ಎಂದು ರಾಮನಗೌಡ ಪಾಟೀಲರನ್ನ ಶಾಸಕರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಂಗಯ್ಯ ಹಿರೇಮಠರ ಹೊಲದಲ್ಲಿ 200 ಚೀಲ ಗೋವಿನ ಜೋಳ ಆಗುತ್ತೆ, ಇದು ಎಲ್ಲಿಂದ ಬಂತು ಎಂದು ಮಾತಿಗೆ ತಿರುಗೇಟು ಕೊಟ್ಟಾಗ ಶಾಸಕರು ಗರಂ ಆಗಿ ಯಾವ ಖರೀದಿ ಕೇಂದ್ರವನ್ನು ಸ್ಥಾಪಿಸಲು ಆಗೋದಿಲ್ಲ ಎಂದು ಕೋಪಗೊಂಡು ಮಾತನಾಡಿದ್ರು. ನಂತರ ರಾಮನಗೌಡ ಪಾಟೀಲರು ಶಾಸಕರೇ ನೀವು ರಾಜೀನಾಮೆ ನೀಡಿ ಎಂದು ಹೇಳಿದ ಸಂದರ್ಭದಲ್ಲಿ ಶಾಸಕ ಮಹದೇವಪ್ಪ ಯಾದವಾಡ್ ರಾಮನಗೌಡ ಪಾಟೀಲರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಮಾಡಿದ್ದಾರೆ ಮತ್ತು ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಹಾಕಿದ್ದಾರೆಂದು ರಾಮನಗೌಡ ಪಾಟೀಲ್ ಆರೋಪ ಮಾಡಿದ್ದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮದುರ್ಗ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದೇನೆ, ಆದರೆ ಶಾಸಕರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. 13/2/2021 ಶನಿವಾರ ದಿವಸ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮೊನ್ನೆ ಶಾಸಕರ ಕಚೇರಿಗೆ ಹೋಗಿ ಗೋವಿನ ಜೋಳದ ಖರೀದಿ ಕೇಂದ್ರ ತೆರೆಯಲು ಹಿಂದೆ 2 ಮನವಿಯನ್ನು ಮಾಡಿದ್ದೆವು ನಾವು. ಈ ಇಕ್ಕಟ್ಟಿನ ಮನವಿ ಏನಿತ್ತಪ್ಪ ಅಂದ್ರೆ 28ನೇ ತಾರೀಕು ಈ ಸೆಷನ್ ಚಾಲು ಆಕತಿ, ಅದರಾಗ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರ ಗಮನಕ್ಕೆ ತಿಳ್ಕೊಂಬಂದು ನೀವು ರೈತರಿಗೆ ಅನುಕೂಲ ಮಾಡಿ ಅಂತ ಅವ್ರು ನಾವು ಮನವಿ ಕೊಟ್ಟಿದ್ವಿ. ಆ ಪ್ರಕಾರ ಅವ್ರು ಬಂದು ವಿಚಾರಿಸಲಾಗಿ ಅವರು ಇಲ್ಲ, ನಾನು ಸೋಮಶೇಖರ್ ಅವ್ರಿಗೆ ಒಂದು ಪತ್ರ ಬರ್ದೀನಿ ಅದನ್ನು ತಗೋ ಅಂತೇಳಿ ತೋರಿಸಿದ್ರು. ಅವ್ರು ಆ ಪತ್ರ ನೋಡಿದ್ದೆ ನಾನು, ಆ ಸೋಮಶೇಖರ್ ಅವರು ಮತ್ತೆ ಯಾರಿಗೋ ಒಂದು ಪತ್ರ ಬರೆದಿದ್ದರು. ಎಲ್ಲ ಬೇಡ್ರಿ ಶಾಸಕರೇ, ನೀವು ಅದನ್ನು ಗಂಟೆಗೆ ಚಾಲು ಮಾಡಿಸೋದು ಹಾಕತ್ತೇವೋ ಇಲ್ಲೋ, ನೀವು ಸೆಷನ್ದಾಗ ಯಾಕೆ ಮಾತಾಡಲಿಲ್ಲ ಅಂತ ನಾ ಪ್ರಶ್ನೆ ಮಾಡಿದ್ದೆ. ಏ ಅದೇನು ಆಗೋದು ಹೋಗುದ, ಅದು ಹೋದ ಸಲನ ಆಗಿಲ್ಲ, ಅದು 5,000 ರೂಪಾಯಿ ಒಂದು ಖಾತೆಗೆ ಇಡೀ ಕರ್ನಾಟಕ ತುಂಬ ನಾನು ರೈತರಿಗೆ ಕೊಡ್ತೀನಿ, ಅದು 550 ಕೋಟಿ ರೂಪಾಯಿಗೆ ಇದೇನು ಚಾಲು ಆಗೋದಲ್ಲ ಇದಂತ. ಅದಕ್ಕೆ ನಾ ಏನು ಹೇಳಿದ್ದೀನಿ, ಬಿಡ್ರಿ ಚಾಲು ಆಗ್ಲಿಕ್ಕೆ ಬಿಡ್ರಿ. ಈ ಹೋಸಲ ಏನು 5,000 ರೂಪಾಯಿ ಕೊಡಿಸಿದ್ದೀಯಲ್ಲ, ಈ ಸಲನೂ ಹಂಗೆ ರೈತರ ಖಾತೆಗೆ ಹಾಕಿಸ್ರಿ, ಇದನ್ನಾರ ಮಾಡಿರಿ. ಏ ಅದೇನು ಆಗೋದಿಲ್ಲ, ಅದೇನು ಹೊಂದೋದಿಲ್ಲ, ಅದ ನೀ ಹಂಗೆ ಹೇಳ್ಕೊತ ಕುಂದ್ರಾವಣಿಯನ್ನು ಏನು ಯಾರು ವ್ಯಾಪಾರಸ್ಥರು ಕಟ್ಬಿದ್ದಾರೆ ನಿನಗೆ ಇದನ್ನು ಚಾಲು ಮಾಡಿಸಿ ಸ್ಟಾಕ್ ಮಾಡಿರ್ತಾರೆ ಅವ್ರು ಮಾರ್ಕೋಬೇಕಂತ ಮಾರ್ಕೊಳಕ್ಕೆ ನಿನಗೆ ಹಚ್ಚಾರನ ಅಂತ ನನಗೆ ಪ್ರಶ್ನೆ ಮಾಡಿದ್ರು. ನಾವೇನು ಅಂತಾರಲ್ರಪ್ಪ, ಅದು ನಮಗೇನು ಗೊತ್ತಿಲ್ಲ, ನೀವು ಚಾಲು ಮಾಡಿಸೋಕೆ ಸಾಧ್ಯ ಇತ್ತಿಲ್ಲ, ಅದು ಆಗೋದಿಲ್ಲ ನಮ್ಗೆ. ಆಗಲಿಕ್ಕೆ ಅಂದ್ರೆ ನೀವು ರೈತರ ಪರವಾಗಿಲ್ಲ ಜನರ ಪರವಾಗಿಲ್ಲ, ನೀವು ರಾಜೀನಾಮೆ ಕೊಟ್ಬಿಡ್ರಿ ಅಂತ ಹೇಳ್ಬಿಟ್ಟೆ. ರಾಜೀನಾಮೆ ಕೂಡ ಅನ್ನೋದು ಒಂದೆರಡು ತನ ಹಾಗೆ ಎದ್ದು ಜಿಗದಾಡಕ್ಕೆ ಔಷಾಡಿ ನಮ್ಮನ್ನು ಬಡಿಯಾಕೆ ಬಂದರು. ಅವಾಚ್ಯ ಶಬ್ದ ಬೇದ್ರು ಅವರು, ಶಾಸಕರು ಮಾದೇವಪ್ಪನ ಯಾದವಾಡ್ರವ್ರ. ನನ್ನ ಜೀವಕ್ಕೆ ಏನಾದರೂ ತೊಂದರೆ ಆದರೆ, ನನ್ನ ಮೇಲೆ ಹಲ್ಲೆಗಳು ಆದರೂ ಅದಕ್ಕೆ ನೇರವಾಗಿ ರಾಮದುರ್ಗ ಶಾಸಕ ಮಹದೇವಪ್ಪ ಯಾದವಾಡ್ ಅವರೇ ಹೊಣೆ ಎಂದು ಶಾಸಕರಿಗೆ ಎಚ್ಚರಿಕೆ ನೀಡಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.